ಹಳ್ಳಿಯ ನನ್ನ ತಾಯಂದಿರು ನಮ್ಮ ರೈತ ಬಂಧುಗಳು ಈ ಮಳೆಗೆಲ್ಲ ಎದುರ್ಕೊಂಡ್ರೆ ಆಯ್ತದ ನಾವು ಬಿಸಿಲು ಮಳೆಲೇ ಬದುಕಿರೋದು ಬಿಸಿಲು ಮಳೆನಲ್ಲೇ ನಾವು ಬದುಕಿರ್ತಕ್ಕಂಥದ್ದು ನನ್ನ ರೈತ ಬಂಧುಗಳು ದಯವಿಟ್ಟು 10 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ ದಯವಿಟ್ಟು ಮೈದಾನದಿಂದ ದಯವಿಟ್ಟು ಯಾರು ಹೊರಗೆ ಹೋಗಬಾರದು ಇವತ್ತಿನ 10ನೇ ತಾರೀಕಿನ ಚುನಾವಣೆಯಲ್ಲಿ ಛತ್ರಿ ಬೇಡ ತೆಗೀರೋಣ ಅಂತ ಏನು ದೊಡ್ಡ ಮನೆ ಅಲ್ಲ ಯಾತಕ್ಕೆ ನೀವು ಇದು ಕುರ್ಚಿಗಳು ಎತ್ಕೊಂಡಿದ್ದೀರಿ ಕೂತ್ಗಳು ಯಾರಮ್ಮ ನಮ್ಮ ಹೆಣ್ಮಕ್ಳು ನೋಡಿ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ಕೂತವ್ರೆ ಹಿಂದ್ಗಡೆ ಎಲ್ಲ ಚೇರ್ ಹಾಕಿ ಎತ್ತಿದ್ಕೊಂಡಿದ್ದೀರಿ ಮಳೆ ಶುಭ ಸೂಚನೆ ಶುಭ ಸಂಕೇತ ಇದು ಮಳೆ ಶುಭ ಸಂಕೇತ ಮುಂದಿನ ಈ 10ನೇ ತಾರೀಕಿನ ಚುನಾವಣೆ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿಯಾಗಿ ಹುಣಸೂರಿನ ವಿಧಾನಸಭಾ ಕ್ಷೇತ್ರದಿಂದ ಮುಂದಿನ ಯುವ ನಾಯಕ ಈ ಹುಣಸೂರಿನ ಅಭಿವೃದ್ಧಿಯ ಅಧಿಕಾರನಾಗಿ ಈಗ ಏನು ಮಾತನಾಡಬೇಕಾದರೆ ಹಳ್ಳಿಯ ರಸ್ತೆಗಳು ಮನೆಗಳ ಸಮಸ್ಯೆ ಇವತ್ತಿನ ಬದುಕಿನ ಬಗ್ಗೆ ಹರೀಶ್ ಅವರು ನಿಮ್ಮ ಮುಂದೆ ಏನು ಚರ್ಚೆ ಮಾಡಿದ್ದಾರೆ ಒಂದು ಇವತ್ತು ಹರೀಶ್ ಅವರು ಅತ್ಯಂತ ಕ್ರಿಯಾಶೀಲ ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ಮಾಡತಕ್ಕಂಥ ಪ್ರಾಮಾಣಿಕ ಬದ್ಧತೆಯನ್ನು ಹೊಂದಿರತಕ್ಕಂಥ ರಾಜಕಾರಣದಲ್ಲಿ ಅವರದೇ ಆದಂಥ ಒಂದು ಸಾಧನೆಗಳನ್ನು ಮಾಡಬೇಕು ಹುಣಸೂರು ತಾಲೂಕಿನ ಜನತೆಯ ಸಮಸ್ಯೆಗೆ ಪರಿಹಾರವನ್ನು ಶಾಶ್ವತವಾಗಿ ತಂದುಕೊಡಬೇಕು ಅಂತಕ್ಕಂಥದ್ದು ಹರೀಶ್ ಅವರ ಉದ್ದೇಶ ಏನಿದೆ ನಾನು ಹುಣಸೂರು ತಾಲೂಕಿನ ಮಹಾಜನತೆಯನ್ನು ಈ ಸಂದರ್ಭದಲ್ಲಿ ನಮ್ಮ ಜೀವನದ ಉಸಿರಿರೋವರೆಗೂ ಈ ತಾಲೂಕಿನ ಜನತೆಯನ್ನು ಮರೆಯವರಲ್ಲ ನಾವು ಕಾರಣ ಈ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರ ರಾಜಕೀಯದ ಜೀವನ ವಿರೋಧ ಪಕ್ಷದ ನಾಯಕರಾಗಿ